ಆಯುಷ್ ಹೆಲ್ತ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಅಮೃತಾ ಯಾದವ್. ಯಾಕೋ ಸಖತ್ ಬೋರ್ ಆಗ್ತಾ ಇದೆ, ಏನ್ ಮಾಡೋಕ್ಕೂ ಮನಸ್ಸೇ ಇಲ್ಲ, ಫುಲ್ ಮೂಡ್ ಆಫ್ ಆಗಿದೆ, ಹೀಗೆ ನಿಮಗೂ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ನಾವು ಕೊಡೋ ಈ ಹೆಲ್ತಿ ಟಿಪ್ಸ್ ಫಾಲೋ ಮಾಡಿ ಕೂಡಲೇ ಹ್ಯಾಪಿ ಮೂಡ್ಗೆ ಕಮ್ಬ್ಯಾಕ್ ಆಗಿ. ದೈಹಿಕ ಸಮಸ್ಯೆಗಳಿಗೆ ಸಿಗುವ ಮನ್ನಣೆ ನಮ್ಮಲ್ಲಿ ಮಾನಸಿಕ ಕಾಯಿಲೆಗಳಿಗೆ ಸಿಗುತ್ತಿಲ್ಲ. ಮಾನಸಿಕ ಕಾಯಿಲೆಗಳು ಎಷ್ಟೋ ಜನರಲ್ಲಿ ಗುರುತಿಸಲ್ಪಡೋದೇ ಇಲ್ಲ. ಹಾಗಾಗಿ ಸೂಕ್ತ ಔಷಧಿ ಇಲ್ಲದೆ ಮಾನಸಿಕ ರೋಗಿಗಳು ನರಳಬೇಕಾದ ದುಸ್ಥಿತಿ ತಲೆದೋರಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಮಾನಸಿಕ ಕಾಯಿಲೆಗಳ ಬಗ್ಗೆ ನಮ್ಮ ಜನರಲ್ಲಿರುವ ಮೂಢನಂಬಿಕೆ ಹಾಗೂ ತಪ್ಪು ಕಲ್ಪನೆಗಳು. ಹಾಗಾಗಿ ಮಾನಸಿಕ ರೋಗಗಳು ರೋಗ ಲಕ್ಷಣಗಳ ಬಗ್ಗೆ ಜನರಿಗೆ ಅರಿವು ಅತ್ಯಗತ್ಯವಾಗಿದೆ. ಖಿನ್ನತೆಯ ಸಾಮಾನ್ಯ ಲಕ್ಷಣಗಳು, ನಿಸ್ಸಹಾಯಕ ಹಾಗೂ ನಿರಾಶೆಯ ಭಾವನೆ. ಯಾವುದು ಒಳ್ಳೆಯದಾಗಲ್ಲ ಮತ್ತು ಪರಿಸ್ಥಿತಿಯನ್ನು ಉತ್ತಮ ಪಡಿಸಲು ನೀವು ಏನು ಮಾಡದೆ ಇರುವುದು? ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ನಿಮ್ಮ ಹವ್ಯಾಸ, ಹಿಂದಿನ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ಲೈಂಗಿಕ ವಿಚಾರದ ಬಗ್ಗೆ ಗಮನ ಹರಿಸದೇ ಇರುವುದು, ಸಂತೋಷ ಮತ್ತು ಸಂಭ್ರಮವನ್ನು ಆನಂದಿಸುವ ಸಾಮರ್ಥ್ಯ ಕಳೆದುಕೊಂಡಿರುವುದು, ಹಸಿವು ಅಥವಾ ತೂಕದಲ್ಲಿ ಬದಲಾವಣೆ, ಗಣನೀಯವಾಗಿ ತೂಕ ಇಳಿಕೆ ಅಥವಾ ತೂಕ ಹೆಚ್ಚಳವಾಗುವುದು, ದೇಹದಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಶೇಕಡ 5ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ತೂಕ ಹೆಚ್ಚಳವಾಗುವುದು, ನಿದ್ರೆಯ ಬದಲಾವಣೆಯಾಗುವುದು, ನಿದ್ರಾಹೀನತೆ ಅಥವಾ ಅತಿಯಾಗಿ ನಿದ್ರೆ ಮಾಡುವುದು, ಬೆಳಗ್ಗೆ ಬೇಗನೆ ಎದ್ದೇಳುವುದು ಇತ್ಯಾದಿ. ಕೋಪ ಮತ್ತು ಸಿಡುಕು, ತುಂಬಾ ಕೋಪ, ವಿಶ್ರಾಂತಿ ಇಲ್ಲದಿರುವುದು ಅಥವಾ ಹಿಂಸಾತ್ಮಕವಾಗುವುದು, ತಾಳ್ಮೆಯು ತುಂಬಾ ಕಡಿಮೆ ಇರುವುದು, ಬೇಗನೆ ಕೋಪ ಬರುವುದು ಮತ್ತು ಪ್ರತಿಯೊಂದು ಮತ್ತು ಪ್ರತಿಯೊಬ್ಬರ ಮೇಲೂ ನೀವು ಸಿಡುಕುವಿರಿ. ಶಕ್ತಿ ಕಳೆದುಕೊಳ್ಳುವುದು, ನಿಮಗೆ ಬಳಲಿಕೆ, ಶಕ್ತಿ ಇಲ್ಲದಿರುವುದು ಮತ್ತು ದೈಹಿಕವಾಗಿ ತುಂಬಾ ಬಳಲಿದಂತೆ ಆಗುವುದು, ದೇಹವು ತುಂಬಾ ಭಾರವೆನಿಸುವುದು ಮತ್ತು ಸಣ್ಣ ಸಣ್ಣ ಕೆಲಸಗಳು ಕೂಡ ಪೂರ್ತಿಗೊಳಿಸಲು ನಿಮಗೆ ತುಂಬಾ ದೀರ್ಘ ಸಮಯ ಬೇಕಾಗುತ್ತದೆ. ನಮ್ಮ ಮೇಲೆ ನಮಗೆ ಬೇಸರವಾಗುವುದು, ನಿಮ್ಮನ್ನು ನೀವೇ ಹೀಯಾಳಿಸುವುದು ಅಥವಾ ತಪ್ಪಿತಸ್ಥರೆಂದು ಭಾವಿಸುವುದು, ತಪ್ಪುಗಳಿಗೆ ನೀವು ತುಂಬಾ ಕಟುವಾಗಿ ಟೀಕೆ ಮಾಡುವುದು, ಅಜಾಗರೂಕತೆಯ ವರ್ತನೆ, ಬೈಗುಳ, ಜುಗಾರಿ, ಬೇಜವಾಬ್ದಾರಿ ಚಾಲನೆ ಅಥವಾ ಅಪಾಯಕಾರಿ ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದು, ಏಕಾಗ್ರತೆ ಕೊರತೆ, ಗಮನ ಕೇಂದ್ರೀಕರಿಸಲು ಕಷ್ಟವಾಗುವುದು, ನಿರ್ಧಾರ ತೆಗೆದುಕೊಳ್ಳಲು ಅಥವಾ ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳಲು ಕಷ್ಟವಾಗುವುದು, ಮನೋರೋಗದ ಔಷಧಿಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಗಮನಿಸಿ, ಮನೋರೋಗಗಳಿಗೆ ಕೊಡುವ ಔಷಧಿಗಳು ನಿದ್ರಾ ಮಾತ್ರೆಗಳಲ್ಲ, ರೋಗಿಯನ್ನು ಮಂಕಾಗಿಸಿ ನಿಷ್ಕ್ರಿಯರನ್ನಾಗಿ ಮಾಡುವುದಿಲ್ಲ, ಲಿವರ್ ಮೂತ್ರಪಿಂಡಗಳಿಗೆ ಹಾನಿಯುಂಟು ಮಾಡುವುದಿಲ್ಲ, ಸಾಮಾನ್ಯವಾಗಿ ಚಟ ಅಭ್ಯಾಸ ಅವಲಂಬನೆಯುಂಟು ಮಾಡುವುದಿಲ್ಲ, ಜೀವನ ಪರ್ಯಂತ ತಿನ್ನಬೇಕಿಲ್ಲ, ಗಂಭೀರವಾದ ಅಡ್ಡ ಅಥವಾ ವಿಷಮ ಪರಿಣಾಮಗಳಿಲ್ಲ. ಗಮನಿಸಿ, ಮನೋರೋಗಗಳಿಗೆ ಕೊಡುವ ಔಷಧಿಗಳು ನಿದ್ರಾ ಮಾತ್ರೆಗಳಲ್ಲ, ರೋಗಿಯನ್ನು ಮಂಕಾಗಿಸಿ ನಿಷ್ಕ್ರಿಯರನ್ನಾಗಿ ಮಾಡುವುದಿಲ್ಲ. ಮನೋರೋಗದ ಔಷಧಿಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಗಮನಿಸಿ, ಮನೋರೋಗಿಗಳಿಗೆ ಕೊಡುವ ಔಷಧಿಗಳು ನಿದ್ರಾ ಮಾತ್ರೆಗಳಲ್ಲ, ರೋಗಿಯನ್ನ ಮಂಕಾಗಿಸಿ ನಿಷ್ಕ್ರಿಯರನ್ನಾಗಿ ಮಾಡುವುದಿಲ್ಲ, ಲಿವರ್ ಮೂತ್ರಪಿಂಡಗಳಿಗೆ ಹಾನಿಯುಂಟು ಮಾಡುವುದಿಲ್ಲ ಈ ಮಾತ್ರೆಗಳು, ಸಾಮಾನ್ಯವಾಗಿ ಚಟ ಅಭ್ಯಾಸ ಅವಲಂಬನೆಯುಂಟು ಮಾಡುವುದಿಲ್ಲ, ಜೀವನ ಪರ್ಯಂತ ತಿನ್ನಬೇಕಿಲ್ಲ, ಗಂಭೀರವಾದ ಅಡ್ಡ ಅಥವಾ ವಿಷಮ ಪರಿಣಾಮಗಳಿಲ್ಲ. MBBS ಡಿಗ್ರಿ ಪಡೆದ ಯಾವ ವೈದ್ಯರಾದರೂ ಇವನ್ನು ಬರೆದುಕೊಡಲು ಅನುಮತಿ ಇದೆ. ಪ್ರತಿ ಸಲ ಮಾತ್ರೆ ಕೊಂಡುಕೊಳ್ಳುವಾಗ ವೈದ್ಯರ ಹೊಸ ಚೀಟಿ ಬರೆಸಿಕೊಳ್ಳಿ.
ಹಳೆ ಚೀಟಿಗೆ ಮಾತ್ರೆಗಳನ್ನು ಅಂಗಡಿಯಾತ ಮಾತ್ರೆ ಕೊಡುವಂತಿಲ್ಲ. ವೈದ್ಯರು ಹೇಳಿದ ಪ್ರಮಾಣದಲ್ಲಿ ಹೇಳಿದಷ್ಟು ಅವಧಿ ಕಾಲ ಮಾತ್ರೆಗಳನ್ನು ಕ್ರಮವಾಗಿ ನಂಬಿಕೆಯಿಂದ ಸೇವಿಸಿ. ನಿಮ್ಮ ಮಾತ್ರೆಗಳನ್ನು ಬೇರೆಯವರಿಗೆ ಉಪಯೋಗಿಸಲು ಕೊಡಬೇಡಿ. ಮಾತ್ರೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಿ. ಇತರರ ಕೈಗೆ ಸಿಗದಂತೆ ನೋಡಿಕೊಳ್ಳಿ. ಇತರರು ದುರುಪಯೋಗ ಮಾಡಿಕೊಳ್ಳಬಹುದು. ಮಾತ್ರೆ ಸೇವನೆಯಿಂದ ಅಡ್ಡ ಪರಿಣಾಮ ಕಾಣಿಸಿಕೊಂಡಿದೆ ಎಂದಾದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ನೀವೇ ಮಾತ್ರೆಯ ಪ್ರಮಾಣವನ್ನ ಬದಲಿಸಬೇಡಿ, ನಿಲ್ಲಿಸಬೇಡಿ. ಮಾತ್ರೆ ಸೇವನೆ ಜೊತೆ ಆಪ್ತ ಸಮಾಲೋಚನೆಯು ಅಗತ್ಯ. ಮಾತ್ರೆ ತಿನ್ನುವಾಗ ಸ್ತ್ರೀ ಗರ್ಭಧಾರಣೆ ಮಾಡಬೇಕೆನಿಸಿದರೆ ವೈದ್ಯರ ಸಲಹೆ ಕೇಳಿ ಹಾಲುಣಿಸುವ ತಾಯಿ ಮಾತ್ರ ಸೇವಿಸಬಹುದು. ಮಗುವಿಗೇನು ತೊಂದರೆ ಇಲ್ಲ. ಮಾತ್ರೆ ತಿನ್ನುವಾಗ ಸ್ತ್ರೀ ಗರ್ಭಧಾರಣೆ ಮಾಡಬೇಕೆನಿಸಿದರೆ ವೈದ್ಯರ ಸಲಹೆ ಕೇಳಬೇಕು. ಹಾಲುಣಿಸುವ ತಾಯಿ ಮಾತ್ರೆ ಸೇವಿಸಬಹುದು. ಮಗುವಿಗೇನು ತೊಂದರೆಯಾಗುವುದಿಲ್ಲ. ಬೇರೆ ಕಾಯಿಲೆಗಳು ಬಂದಾಗ ಈ ಮಾತ್ರೆಗಳನ್ನು ನಿಲ್ಲಿಸುವುದು ಅಗತ್ಯವಿಲ್ಲ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.